ಕರ್ನಾಟಕದ ಮಾಜಿ ಮುಖ್ಯಮಂತ್ರಿಯಾಗಿ, ವಿದೇಶಾಂಗ ವ್ಯವಹಾರಗಳ ಸಚಿವರಾಗಿ, ಮಹಾರಾಷ್ಟ್ರದ ರಾಜ್ಯಪಾಲರಾಗಿ, ಕೇಂದ್ರದ ಸಚಿವರಾಗಿ, ಕರ್ನಾಟಕದ ಸಚಿವರಾಗಿ, ವಿಧಾನಸಭೆಯ ಸ್ಪೀಕರ್ ಆಗಿ, ರಾಜಕಾರಣದ ಅಂಗಳದಲ್ಲಿ ಎಸ್ ಎಂ ಕೃಷ್ಣ ಅವರು ತಮ್ಮದೇ ಆದಂತಹ ಹೆಜ್ಜೆ ಗುರುತುಗಳನ್ನು ಮೂಡಿಸಿದ್ದಾರೆ. ಆವತ್ತಿನ ಕಾಲಘಟ್ಟದಲ್ಲಿ ಮೈಸೂರು ರಾಜ್ಯಕ್ಕೆ ಅಷ್ಟು ಅನ್ವಯ ಆಗ್ತಾ ಇರಲಿ, ಜನಗಳಿಗೆ ಇನ್ನೂ ಸ್ವಾತಂತ್ರ್ಯ ಬೇಕು ಅನ್ನತಕ್ಕಂಥ ಹಂಬಲದ ಬಿಸಿ ಇನ್ನೂ ತಟ್ಟಿರಲಿಲ್ಲ. ಈವನ್ ವೆನ್ ಐ ವಾಸ್ ಚೀಫ್ ಮಿನಿಸ್ಟರ್, ವೆನ್ ಐ ವಾಸ್ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್, ಐ ಆಲ್ವೇಸ್ ಐ ಹ್ಯಾಡ್ ಎ ಸೆನ್ಸ್ ಆಫ್ ಡಿಟ್ಯಾಚ್ಮೆಂಟ್. ದಟ್ ವಾಸ್ ಲಾರ್ಜ್ಲಿ ಬಿಕಾಸ್ ಆಫ್ ವಾಟ್ ಐ ರೆಡ್. ಬ್ರಹ್ಮಪುತ್ರ ನದಿಯನ್ನು ದಾಟ್ತೀವಿ, ಅದು ಬ್ರಹ್ಮಪುತ್ರ ನದಿ ಉಕ್ಕಿ ಹರಿತಾ ಇದ್ದಂಥ ಸಂದರ್ಭ. ಸೆನ್ಸ್ ಆಫ್ ಅಡ್ವೆಂಚರ್ ವಾಸ್ ಇನ್ಸ್ಟಿಲ್ಡ್ ಇನ್ ಅಸ್. ಪಾಂಚಜನ್ಯ ಇದು ಸರಣಿ ರೂಪದಲ್ಲಿ ಕಂತು ಕಂತಾಗಿ ನಿಮ್ಮ ಮುಂದೆ ಬರಲಿದೆ. ಇದರಲ್ಲಿ ಹಿರಿಯ ರಾಜಕಾರಣಿ ಸನ್ಮಾನ್ಯ ಎಸ್ ಎಂ ಕೃಷ್ಣ ಅವರು ಮತ್ತು ಹಿರಿಯ ಅನುಭವಿ ಪತ್ರಕರ್ತ ಶ್ರೀಯುತ ಮಹಾದೇವ ಪ್ರಕಾಶ್ ಮುಕ್ತ ಮನಸ್ಸಿನಿಂದ ಮಾತನಾಡಿರುವ ಸಂವಾದ ಸರಣಿ ಇದು.